रेणुकम्मा 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 रिपोर्ट इल्लम्मा आपरेशन माड्स्कोबेकु अंत हेळिद्नल्ल याक माड्स्कोळ्ळिल्ल ಪದೇ ಪದೇ ಹೊಟ್ಟೆ ನೋವು ಅಂತ ಹೇಳ್ತಾಳಲ್ಲ ಡಾಕ್ಟ್ರೆ ನೀವು ಅವರಿಗೆ ಏನಾಗಬೇಕು ಅವಳ ಗಂಡ ಅಲ್ರಿ ನೋವು ತಡ್ಕೊಳ್ಳಕ ಆಗೋದಿಲ್ಲ ಆ ಕಾಯಿಲೆನೇ ಅಂತದು ನರಡದ ಇನ್ನೇನ್ ಮಾಡ್ತಾರೆ ಹೇಳಿ ಏನು ಕಾಯಿಲೆ ಡಾಕ್ಟ್ರೆ ಕರುಳಿನ ಕ್ಯಾನ್ಸರ್ ಅಂತ ನಾನು ಅವತ್ತೇ ಹೇಳಿದ್ನಲ್ರಿ ನೀವು ಆಪರೇಷನ್ ಮಾಡ್ಸಿ ಅಂತ ಹೇಳಿದ್ರು ಉದಾಸೀನ ಮಾಡ್ತಿದ್ರಲ್ಲ ನೋಡಿ ಕ್ಯಾನ್ಸರ್ ಆರಂಭ ಹಂತದಲ್ಲೇ ಚಿಕಿತ್ಸೆ ಕೊಡ್ಸಿದ್ರೆ ಗುಣ ಆಗುತ್ತೆ ಇಲ್ಲದಿದ್ರೆ इतरे अंगांगू हरते मदद आपरेशन व्यवस्थे यार माताड़ता रहो ಗೊತ್ತಾಗ್ಲಿಲ್ವಾ ಇದು ನನ್ನ ಮಾಮೂಲಿ ನಂಬರ್ ಅಲ್ಲ ಸ್ಪೆಷಲ್ ನಂಬರ್ ನಾನು ನಿನ್ನ ಮೈದ್ನ ಸಂಬಂಧದಲ್ಲಿ ನಿಜ ಹೇಳಬೇಕಂದ್ರೆ ನಿನ್ನ ವೈರಿ ವಿಕಾಸ್ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಆ ದುಡ್ಡನ್ನ ನಾನು ತಗೊಂಡಿಲ್ಲ ಯಾರೋ ಪೋಲಿ ಪುಂಡ್ರು ಬಂದು ಎತ್ತಿಕೊಂಡು ಹೋದ್ರು ಓಹೋ ಪುಂಡ್ರ ಅಥವಾ ನೀನೇ ಕರೆಸಿದ ಜನಗಳು ನೀ ಯಾಕ ನನ್ನ ಮಾತೆ ನಂಬತಾ ಇಲ್ಲ ನಂಬೋದಕ್ಕೆ ನಾನು ಕುರಿಯಲ್ಲ ನನಗೂ ತಲೆ ಇದೆ ನಂದಿನಿ ಮೇಡಂ ದಿನ ಸಾವಿರಾರು ಜನ ಬ್ಯಾಂಕಿಗೆ ಹಣ ತಗೊಳ್ಳಕ್ಕೆ ಬರ್ತಿರ್ತಾರೆ ಯಾರ್ ತಂಟೆಗೆ ಹೋಗದಲ್ಲಿರೋ ಪೋಲಿ ಪುಂಡ್ರು ನಿಮ್ಮನ್ನ ಕಾದು ನಿಮ್ಮತ್ರ ಹಣ ಲಪ್ಪಾಯಿಸಿದ್ದಾರೆ ಅಂದ್ರೆ ನಾನು ನಂಬಬೇಕಾ ಅಥವಾ ನಿಮ್ಮದು ದುಡ್ಡಿದೆ ಅಂತ ಅವರಿಗೆ ನಾನು ಕನ್ಸ್ ಬಿದ್ದಿತ್ತಾ ಇದು ಯಾವುದು ನನಗೆ ಗೊತ್ತಿಲ್ಲ ವಿಕಾಸ್ ಆದ್ರೆ ಕಳ್ಳರು ಕದ್ದಿರೋದು ಮಾತ್ರ ನಿಜ ಮತ್ತೆ ಮತ್ತೆ ಅದನ್ನ ಹೇಳಬೇಡ್ರಿ ನೀವು ಹೇಳ್ತಾ ಇದ್ರೆ ಸತ್ಯ ಸುಳ್ಳಾಗಲ್ಲ ಆದ್ರೆ ಸುಳ್ಳು ಸತ್ಯ ಆಗಬಹುದು ನಿಮ್ಮ ಮಾತಿನ ಅರ್ಥ ಏನು ಯಾವುದು ಸುಳ್ಳು ಅದೇ ಪೋಲಿ ಪುಂಡ್ರು ಕತ್ತಿಕೊಂಡು ಹೋದ್ರು ಅಂದ್ರಲ್ಲ ಆ ಸುಳ್ಳು ಸತ್ಯನೂ ಇರಬಹುದು ಹಾಗಾದ್ರೆ ಅದನ್ನ ನೀ ನಂಬ್ತೀಯಾ ಸತ್ಯ ಅಂತ ಗೊತ್ತು ಆದರೂ ನಂಬಲ್ಲ ಯಾಕಂದ್ರೆ ಏನು ಗತಿ ಇಲ್ಲರ ನೀವು ನನ್ನನ್ನ ಎದುರಾಕೊಂಡ್ರಲ್ಲ ಅದಕ್ಕೆ ಶಿಕ್ಷೆ ಅಂದ್ರೆ ಇದನ್ನೆಲ್ಲ ನೀನೇ ಪ್ಲಾನ್ ಮಾಡ್ಸಿದ್ಯಾ ನನ್ನನ್ನ ಸಿಕ್ಕಾಕಿಸಬೇಕು ಅಂತ ಮಾಡಿದ್ಯಾ ಅವಲ್ಲ ನನಗೆ ಗೊತ್ತಿಲ್ಲ ರೀ ಮಿಸಸ್ ನಂದಿನಿ ಕಿಶೋರ್ ನೀವು ಸಿಕ್ಕಾಕೊಂಡಿರೋದಂತ ನಿಜ ನಾಳೆ ಅಷ್ಟರೊಳಗೆ ದುಡ್ಡು ತಂದು ಕೊಟ್ಟಿಲ್ಲ ಅಂದ್ರೆ ನೀವು ನಿಮ್ಮ ಗಂಡನ ಜಾಗಕ್ಕೆ ಹೋಗಬೇಕಾದ್ರೆ ನಿಮ್ಮ ಗಂಡನ ಜೊತೆನೇ ಇರ್ತೀರಾ ನಿಮ್ಮ ಪ್ರೀತಿ ಅತ್ತೆ ಮಾವ ಮಿಸ್ಟರ್ ವೇದಮೂರ್ತಿ ಅಂತ ರೇಣುಕಾ ದೇವಿ ತಿಕ್ಕಾಪಾಲಾಗ್ತಾರೆ ಆಗ್ಲಿ ನನಗೂ ಅದೇ ಬೇಕು ನನಗೆ ಶಾಪ ಹಾಕಿದ ನಾಲ್ಗೆಗಳು ಅಣ್ಣ ನೀರು ಇಲ್ಲದೆ ಒತ್ತಾಡಬೇಕು ನಿಮ್ಮ ಪ್ರೀತಿಯ ಮಗಳು ಚಿಂತು ಎಲ್ಲರೂ ಇದೆ ಪರದೇಶಿಯಾಗಿ ಬದುಕಬೇಕು ಎಂತ ದಡ್ಡಿನೇ ನೀನು ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ನಂದಿನಿ ಹೋಗಿ ಹೋಗಿ ಆ ವಿಕಾಸ್ ಕಂಪನಿಯಲ್ಲಿ ಯಾಕೆ ಕೆಲಸಕ್ಕೆ ಸೇರ್ಕೋಬೇಕಾಗಿತ್ತು ನೀನು ಮೊದಲು ಗೊತ್ತಾಗ್ಲಿಲ್ಲ ಗೊತ್ತಾದ ಮೇಲೆ ರಾಜೀನಾಮೆ ಪತ್ರನ ಮುಖದ ಮೇಲೆ ಎಷ್ಟು ಬರಬೇಕಾಗಿತ್ತು ನೀನು ಅಲ್ಲ
ಆಫೀಸ್ ನಲ್ಲಿ ಮ್ಯಾನೇಜರ್ ಎದುರಿಗೆ ನಿನ್ನ ಗೌಮಾನ ಆದ್ರು ಹೇಗ್ ಸಹಿಸ್ಕೊಂಡೆ ನೀನು? ಸರಿ, ಮುಂದೆ ಏನಾಯ್ತು ಹೇಳು. ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಕಂಪನಿ ಮ್ಯಾನೇಜರ್ ನನ್ನ ಹತ್ರ ಬಂದು ಬ್ಯಾಂಕಿಗೆ ಹೋಗಿ 1.5 ಲಕ್ಷ ಹಣ ವಿತ್ಡ್ರಾ ಮಾಡ್ಕೊಂಡು ಬನ್ನಿ ಅಂದ್ರು. ನಾನು ಇದು ನನ್ನ ಕೆಲಸ ಅಲ್ಲ ಅಂದೆ. ಅದಕ್ಕೆ ಅವರು ನೋಡ್ರಿ, ಈ ಕಂಪನಿಯಲ್ಲಿ ಯಾವುದನ್ನು ನನ್ನ ಕೆಲಸ ಅಲ್ಲ ಅಂತ ಹೇಳೋ ಹಾಗಿಲ್ಲ. ಕೊನೆಗೆ ಸರಿ ಅಂತ ಬ್ಯಾಂಕಿಗೆ ಹೋಗಿ ಹಣ ವಿತ್ಡ್ರಾ ಮಾಡ್ಕೊಂಡು ಹೊರಗೆ ಬಂದೆ. ನಾನು ಹೊರಗೆ ಬರೋ ಅಷ್ಟರಲ್ಲಿ ಗೇಟ್ ಮುಂದೆ ಯಾರೋ ಇಬ್ರು ನಿಂತಿದ್ರು. ಒಬ್ಬ ಫೋನಲ್ಲಿ ಮಾತಾಡ್ತಾ ಇದ್ದ. ನನ್ನ ನೋಡಿದ ಕೂಡಲೇ ಫೋನ್ ಕಟ್ ಮಾಡಿ ಇಬ್ರು ನನ್ನ ಹತ್ರ ಬಂದ್ರು. ಬ್ಯಾಗಿಂದ ಹಣ ಕಿತ್ಕೊಂಡು ಇಬ್ರು ಓಡ್ ಹೋದ್ರು. ನೀನ್ ಕಿರ್ಚ್ಕೋಬೇಕಾಗಿತ್ತು. ಆ ಟೆನ್ಷನ್ ಅಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ತುಂಬಾನೇ ಶಾಕ್ ಅಲ್ಲಿದ್ದೆ. ಅಕ್ಕಪಕ್ಕ ಯಾರು ಜನನೂ ಇರ್ಲಿಲ್ಲ. ನಾನು ಅದೇ ಶಾಕ್ ಅಲ್ಲೇ ಆಫೀಸಿಗೆ ಹೋದೆ. ವಿಕಾಸ್ಗೂ ಮ್ಯಾನೇಜರ್ಗೂ ವಿಷಯ ತಿಳಿಸ್ದೆ. ನಾನೇ ಹಣ ಇಟ್ಕೊಂಡಿದ್ದೀನಿ ಅಂತ ವಿಕಾಸ್ ತುಂಬಾ ಅನುಮಾನ ಪಟ್ಟ. ನಂಗೆ ತುಂಬಾನೇ ಅವಮಾನ ಆಗೋಯ್ತು ವೈದೇಹಿ. ಕಟುಕನ್ ಹತ್ರ ನ್ಯಾಯ ಕೇಳೋಕೆ ಕುರಿ ಹೋಯ್ತಂತೆ. ಹಾಗಾಯ್ತು ನಿನ್ ಪರಿಸ್ಥಿತಿ. ಮೊದಲನೇದಾಗಿ ನೀನ್ ಅವನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ತಪ್ಪು. ಎರಡನೇದು ನಿನಗ್ ಸಂಬಂಧ ಪಡ್ತಾ ಇರೋ ಕೆಲ್ಸ ಮಾಡಿದ ತಪ್ಪು. ಕೆಲ್ಸ ಕೊಟ್ಟವನು ಅನುಮಾನ ಪಡೆದೇ ಇರ್ತಾನ? ಇದು ಅನುಮಾನ ಅಲ್ಲ ವೈದೇಹಿ, ತಂತ್ರ, ಷಡ್ಯಂತ್ರ. ಇವತ್ತು ಅವ್ನು ನನಗೆ ಫೋನ್ ಮಾಡಿ ಹೇಳ್ದಾಗ್ಲೇ ಗೊತ್ತಾಗಿತ್ತು. ನನ್ನನ್ನು ಎದುರು ಹಾಕ್ಕೊಂಡಿದ್ದಕ್ಕೆ ನಿಂಗೆ ಶಿಕ್ಷೆ, ಜೈಲ್ ಪಾಲಾಗ್ತೀಯ ಅಂತ ಅಂದ. ಓಹೋ, ನಿನ್ನ ಸಿಕ್ಕ ಹಾಕ್ಸಿ ನಿನ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಿದ್ದಾನ ರಾಸ್ಕಲ್? ಏನ್ ಅಂದ್ಕೊಂಡಿದ್ದಾನೆ ಅವನು? ಕಾನೂನು ಕೋರ್ಟು ಅಂದ್ರೆ ದುಡ್ಡು ಬೀಸಾಕಿದ್ರೆ ಸಿಗೋ ವಸ್ತು ಅನ್ಕೊಂಡಿದಾನ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ ಹೋದ್ರೆ ನನ್ನ ಹೆಸರು ವೈದೇಹಿನೇ ಅಲ್ಲ. ಅಲ್ಲ ವೈದೇಹಿ, ಈಗ ಅಪರಾಧಿ ಸ್ಥಾನದಲ್ಲಿ ನಾನಿದ್ದೀನಿ. ಸೊ ವಾಟ್? ನೀನ್ ತಪ್ಪು ಮಾಡಿಲ್ಲ ಅಂತ ನಿನಗೂ ಗೊತ್ತು, ನನಗೂ ನಂಬಿಕೆ ಇದೆ. ಸಾಕು, ಉಳ್ದಿದ್ದೇನೆಲ್ಲ ನಾನು ನೋಡ್ಕೋತೀನಿ. ನೀನ್ ಬ್ಯಾಂಕಿಂದ ದುಡ್ರಾ ಮಾಡ್ಕೊಂಡು ಬರುವಾಗ ನಿನ್ನಿಂದ ಹಣ ಕತ್ಕೊಂಡು ಹೋದ ವ್ಯಕ್ತಿ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ದ ಅಂದೆ ಅಲ್ವಾ? ಹೌದು. ಹಾಗಾದ್ರೆ ನೀನು ಧೈರ್ಯವಾಗಿರು. ಆ ವಿಕಾಸ್ ನಿನ್ ಮೇಲೆ ಇನ್ನೂ ಕಂಪ್ಲೇಂಟ್ ಲಾಂಚ್ ಮಾಡಿಲ್ಲ ತಾನೆ? ಇನ್ನೂ ಇಲ್ಲ. ಬೇಗ ಹಣ ತಗೊಂಡ್ ಬಾ ಅಂತ ಹೇಳ್ತಿದ್ದಾನೆ. ಆಯ್ತು, ಅವ್ ನಿನ್ನ ಸಿಕ್ಕಾಕ್ಸೋಕ್ ಮುಂಚೆನೆ ನಾವು ನಿನ್ನ ರಕ್ಷಣೆ ಮಾಡಬೇಕು. ಈ ಆಂಟಿಸಿಪೇಟ್ರಿ ಬೇಲ್ ಅಂತಾರಲ್ಲ, ಹಾಗೆ ವಿಕಾಸ್ ಕಂಪ್ಲೇಂಟ್ ಕೊಡೋಕ್ ಮೊದಲೇ ನೀನೊಂದು ಕಂಪ್ಲೇಂಟ್ ಬರ್ಕೊಡು. ನಾನು ಬ್ಯಾಂಕ್ ಇಂದ ದುಡ್ರಾ ಮಾಡ್ಕೊಂಡು ಬರುವಾಗ ಇಬ್ರು ಕಳ್ಳರು ನನ್ನಿಂದ ದುಡ್ಡನ್ನ ಕದ್ಕೊಂಡು ಹೋದ್ರು ಅಂತ. ಮತ್ತೆ ನಾಳೆ ವಿಕಾಸ್ ಹಣ ಕೇಳಿದ್ರೆ? ಅವನ ಈ ವಿಚಾರನ ಕೇಳಲ್ಲ. ಕಡೆ ಪಕ್ಷ ಕ್ಯಾನ್ಸರ್ ಬಗ್ಗೆ ನನ್ನ ಹತ್ರನಾದ್ರೂ ಹೇಳ್ಬೋದಿತ್ತಲ್ಲ ರೇಣುಕಾ. ನೀವು ನೋವು ಅನುಭವಿಸೋದು ಬೇಡ ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಈ ಕಾಯಿಲೆ ಮುಚ್ಚಿಟ್ಕೊಳ್ಳೋದು ಸರಿಯಲ್ಲ ರೇಣುಕಾ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹೆಚ್ಚು ಅಂದರೆ ಏನಾಗುತ್ತೆ ಹೇಳಿ? ಸಾವು ತಾನೆ. ನಾನು ಬದುಕಿ ಏನಾಗಬೇಕಾಗಿದೆ ಹೇಳ್ರಿ? ಎಲ್ಲರೂ ಗೋಳಾಡಿಸಿ ಹಿಂಸೆ ಕೊಟ್ಟಿದ್ದೀನಿ. ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಿದೆಯಾ ಹೇಳಿ? ಬರೀ ದ್ವೇಷ, ಅನ್ಯಾಯ, ಹೊಟ್ಟೆ ಕಿಚ್ಚು. ಆ ಕಿಚ್ಚೆ ಈಗ ನನ್ನ ಬಲಿ ತಗೊಳ್ತಾ ಇದೆ. ಹಾಗೆಲ್ಲ ಮಾತಾಡಬಾರ್ದು ರೇಣುಕಾ. ನೀನು ಆಪರೇಷನ್ ಮಾಡಿಸ್ಕೊಳ್ತಿದ್ರೆ ಹೇಗೆ ಹೇಳು? ನೋಡಿ, ನಾವಿಲ್ಲಿರೋದೇ ನಂದಿನಿಗೆ ಹೊರೆಯಾಗಿ. ನಮ್ಮನ್ನು ಸಾಕೋದಲ್ಲದೆ ಆಪರೇಷನ್ ಮಾಡಿಸಿ ಆರೈಕೆ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದೆ ಹೇಳಿ? ಹಾಗಂತ
ಸಾವನ್ನೇ ಎದುರು ನೋಡ್ತಾ ಕೂತ್ಕೊಳ್ಳೋಕಾಗುತ್ತೇನೆ ದಡ್ಡಿ. ನನಗಂತೂ ಈ ಮನೆಯಲ್ಲೇ ಪ್ರಾಣ ಹೋದ್ರೆ ನನ್ನ ಪುಣ್ಯ ಅಂದ್ಕೊಳ್ತೀನಿ. ಕಡೆ ಪಕ್ಷ ನನ್ನ ಪ್ರೀತಿಯ ಮಗ ಸೊಸೆ ಮನೆಯಲ್ಲೇ ಪ್ರಾಣ ಬಿಟ್ಟೆ ಅನ್ನೋ ನೆಮ್ಮದಿನಾದ್ರೂ ಇರುತ್ತೆ. ಸಾವಿನ ಬಗ್ಗೆ ನಾನು ಚಿಂತೆ ಮಾಡ್ತಿಲ್ಲ ರೀ. ವೈದೇಹಿ ಸಿಕ್ಕಿದ್ಲು, ಅವಳಿಗೆಲ್ಲ ವಿಷಯ ಹೇಳಿದ್ದೀನಿ. ನಂದಿನಿ, ನಮ್ಮ ರೇಣುಕಾ ವೈದೇಹಿ ಸಿಕ್ಕಿದ್ಲು, ಅವಳಿಗೆಲ್ಲ ವಿಷಯ ಹೇಳಿದ್ದೀನಿ. ನಂದಿನಿ, ನಮ್ಮ ರೇಣುಕಾ ಏನೋ ಹೇಳ್ತಾ ಇದ್ರಿ ಮಾವಯ್ಯ. ಏನಿಲ್ಲಮ್ಮ, ನಾವು ವಿಕಾಸ್ ಮನೆಗೆ ಹೋಗಿದ್ವಿ. ಏನೇ ಆಗಲಿ, ನೀನು ಅವನನ್ನ ತಿದ್ದೋ ಕೆಲಸ ಮಾಡದೇ ಇರೋದೇ ಒಳ್ಳೇದು. ಅವನು ಈ ಜನ್ಮದಲ್ಲಿ ಬದಲಾಗಲ್ಲ. ನೀನು ಅವನ ಕಂಪನಿ ಕೆಲಸ ಬಿಟ್ಬಿಡಮ್ಮ. ಅಲ್ಲ ರೀ, ಮೊದಲೇ ಅವಳು ಸಂಕಟದಲ್ಲಿದ್ದಾಳೆ. ನಮ್ಮನವನು ಅವಳಿಗೆ ಹೇಳಿದ್ರೆ ಪಾಪ ಅವಳು ಏನ್ ಮಾಡ್ತಾಳೆ ಹೇಳಿ. ಒಟ್ಟಿನಲ್ಲಿ ನಮ್ಮ ಬದುಕು ಛಿದ್ರ ಛಿದ್ರವಾಗೋಯ್ತು ರೇಣುಕ. ಅಲ್ಲಿ ಮಗ ನೋಡಿದ್ರೆ ಜೈಲಿನಲ್ಲಿ ಕೊಳಿತಾ ಇದ್ದಾನೆ. ಇಲ್ಲಿ ನನ್ನ ಸೊಸೆ ಬಡಬಾರದು ಪಾಡ್ಪಡ್ತಾ ಸಂಕಟದಲ್ಲಿ ನರಳ್ತಿಯಾಳೆ. ಈಗ ನಿನ್ನ ಆರೋಗ್ಯ ನೋಡಿದ್ರೆ ಹೀಗೆ, ಏನು ಮಾಡಲಿ ನಾನು? ನಮ್ಮ ಮಗ ಸೊಸೆ ಬಗ್ಗೆ ಹೆಮ್ಮೆ ಪಡ್ರಿ. ಎಂಥ ಕಷ್ಟದಲ್ಲೂ ಅವ್ರು ತಮ್ಮ ಸತ್ಯನ ಬಿಟ್ಕೊಡ್ತಾ ಇಲ್ಲ, ಧೈರ್ಯದಿಂದ ಬದುಕ್ತಿದ್ದಾರೆ. ಆದರೆ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗದ ಕಂಡ ನಾನು ಅದನ್ನೆಲ್ಲ ಅಂತ ತುಂಬ ಸಂಕಟ ಆಗುತ್ತೆ ಕಣೆ. ನಿಮ್ಮ ಒಳ್ಳೆತನದಿಂದ ನಾನು ಒಳ್ಳೆಯವಳಾದೆ. ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಸಿಕ್ಕಳು. ಅವರಿಬ್ಬರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು ರೀ. ಕಾದು ಕಾದು ಪರಿತಪಿಸಿ ನೊಂದೆ
ಹಲೋ ಎಸ್ ಹೇಳಿ ಮೇಡಮ್ ನಂದಿನಿ ಅನ್ನೋರು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರಾ ಹೌದು ಏನಾಯ್ತು ಅವರಿಗೆ ಸದ್ಯ ಇನ್ನು ಏನು ಆಗಿಲ್ಲ ಆದರೆ ಇತ್ತೀಚೆಗೆ ಅವರು ಬ್ಯಾಂಕ್ ಇಂದ ಹಣ ಡ್ರಾ ಮಾಡ್ಕೊಂಡು ಬರುವಾಗ ಯಾರೋ ಆ ದುಡ್ಡನ್ನ ಕದ್ರಂತೆ ನಿಜನಾ ಹೌದು ಮೇಡಂ ನಂದಿನಿ ಅನ್ನೋರು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರಾ ಹೌದು ಏನಾಯ್ತು ಅವರಿಗೆ ಸದ್ಯ ಇನ್ನು ಏನು ಆಗಿಲ್ಲ ಆದರೆ ಇತ್ತೀಚೆಗೆ ಅವರು ಬ್ಯಾಂಕ್ ಇಂದ ಹಣ ಡ್ರಾ ಮಾಡ್ಕೊಂಡು ಬರುವಾಗ ಯಾರೋ ಆ ದುಡ್ಡನ್ನ ಕದ್ರಂತೆ ನಿಜನಾ ಹೌದು ಮೇಡಂ ಕಳ್ಳರು ಕದ್ದಿದಾರೋ ಅಥವಾ ನಂದಿನಿ ಅವರೇ ಅವರ ಕಡೆ ಅವರು ಹೇಳಿ ಕಳ್ಳತನ ಮಾಡಿಸಿದಾರೋ ಗೊತ್ತಿಲ್ಲ ಪಟ್ನಲ್ಲಿ ಕಂಪನಿಯ 1.5 ಲಕ್ಷ ರೂಪಾಯಿ ಕಳ್ಳತನ ಆಗಿದೆ ಆದರೆ ನಂದಿನಿ ಅವರಿಂದ ಬ್ಯಾಂಕ್ ಎದುರಿಗೆ ಕಳ್ಳತನ ಆಗಿದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ ಕಳ್ಳರ ಬಗ್ಗೆ ಅವತ್ತು ನಡೆದಿದ್ದರ ಬಗ್ಗೆ ಎಲ್ಲಾ ವಿವರವಾಗಿ ಹೇಳಿದ್ದಾರೆ ನಿಮ್ಮ ಆಫೀಸ್ ನಲ್ಲಿ ಅಷ್ಟಲ್ಲ ಮೇಲ್ ಸ್ಟಾಫ್ ಇದ್ರು ನಂದಿನಿ ಅವರನ್ನೇ ಕಳ್ಸಿದ್ರ ಬಗ್ಗೆನೇ ಅನುಮಾನ ಬರ್ತಾ ಇದೆ ಇಲ್ಲ ಮೇಡಂ ಅವತ್ತು ಆಫೀಸ್ ನಲ್ಲಿ ಬೇರೆ ಯಾರು ಇರಲಿಲ್ಲವಂತೆ ಅದೋಲ್ದೆ ನಮ್ಮ ಆಫೀಸ್ ನಲ್ಲಿ ಇಂತ ಕೆಲಸ ಇಂತವರೇ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಅನುಸರಿಸಿಕೊಂಡು ಕೆಲಸ ಮಾಡ್ತಾರೆ ಈಗ ನೋಡಿ ನಾನು ಕಂಪನಿ ಬಾಸ್ ಹಾಗಂತ ಬರಿ ಚೇಂಬರ್ ಅಲ್ಲಿ ಕೂತಿರಲ್ಲ ನಾನು ಬೇರೆ ಬೇರೆ ಕೆಲಸ ಮಾಡ್ತೀನಿ ಸರಿ ಆ ವಿಚಾರ ಬಿಡಿ ನಂದಿನಿನ ಬ್ಯಾಂಕ್ ಗೆ ಕಳ್ಸಿದ್ರಲ್ಲ ಆಗ ಬ್ಯಾಂಕ್ ಎದುರು ಇದ್ದ ಇಬ್ಬರು ವ್ಯಕ್ತಿಗಳನ್ನ ನಂದಿನಿ ಗುರುತಿಸಿದ್ದಾರೆ ಅವರಲ್ಲೊಬ್ಬ ನಂದಿನಿ ಬ್ಯಾಂಕ್ ಇಂದ ಹೊರಗೆ ಬರುವಾಗ ಫೋನ್ ನಲ್ಲಿ ಮಾತಾಡ್ತಾ ಇದ್ದನಂತೆ ಇರಬಹುದು ನನಗೆ ಗೊತ್ತಿಲ್ಲ ಅಥವಾ ನಂದಿನಿನೇ ಕಟ್ಕತೆ ಹೇಳ್ತಿರಬಹುದು ಕಟ್ಕತೆ ಅಂತಾನೇ ಇಟ್ಕೊಳ್ಳೋಣ ಆದ್ರೆ ಹಣ ಕಿತ್ತುಕೊಂಡು ಓಡ್ ಹೋಗಿದ್ದು ಅದೇ ವ್ಯಕ್ತಿ ಅಂತ ನಂದಿನಿ ಹೇಳ್ತಾ ಇರೋದು ಕಟ್ಕತೆನೇ ಇರಬಹುದು ಅಲ್ವಾ ಇರಬಹುದು ಮೇಡಂ ಆದ್ರೆ ಆ ವ್ಯಕ್ತಿನ ನಾನು ಹಿಡಿದಿದ್ದೀನಿ ಕಳ್ಳತನ ಆಗಿದ್ದು ಸುಮಾರು 11:30 ಆ ವ್ಯಕ್ತಿ ಫೋನ್ ಮಾಡಿದ್ದು 11:24 ಅವನ ಫೋನ್ ಟ್ರ್ಯಾಕ್ ಮಾಡಿದಾಗ ಈ ವಿಷಯ ಖಚಿತವಾಗಿದೆ ಇರಬಹುದೇನೋ ಮೇಡಂ ಆ ವ್ಯಕ್ತಿ ಪರಿಚಯ ನಿಮಗಿದೆಯಾ ಅವನು ಯಾರೋ ಏನೋ ನನಗೆ ಯಾಕೆ ಪರಿಚಯ ಇರುತ್ತೆ ಮೇಡಂ ಮತ್ತೆ 11:24 ಕ್ಕೆ ಅವನು ಫೋನ್ ಮಾಡಿದ್ದು ನಿಮಗೆ ಆ ದಾಖಲೆ ನನ್ನ ಹತ್ರ ಇದೆ ಆ ವ್ಯಕ್ತಿನ ಹಿಡಿದು 4 ತದಕ್ಕಾಗ ಎಲ್ಲಾ ವಿಷಯನು ಬಾಯಿ ಬಿಟ್ಟಿದ್ದಾನೆ ಅವನು ಯಾರು ಏನು ನೀವು ಅವನನ್ನ ಯಾಕೆ ಕಳಿಸಿದ್ರಿ ನಿಮ್ಮ ಕುತಂತ್ರ ಏನು ಎಲ್ಲಾ ವಿಷಯನು ಬಾಯಿ ಬಿಟ್ಟಿದ್ದಾನೆ ಈಗೇನ್ ಹೇಳ್ತೀರಿ ವಿಕಾಸ್ ಎಲ್ಲವೂ ಮುಗ್ದಿದೆ ಹೇಳೋಕೆ ನೇನು ಉಳಿದಿಲ್ಲ ಮೇಡಂ ಅದು ನಾನು ಶಟ್ ಅಪ್ ಪಲ್ಲವಿ